ವಿಲಾಸ್ಪುರ ಅನ್ನೋ ಒಂದು ವಿಶೇಷ ಹಳ್ಳಿ ಇತ್ತು. ಅಲ್ಲಿ ಎಲ್ಲ ಮನೆಗಳು ಅಲ್ಲಿ ಎಲ್ಲ ಹಂಚಿನ ಮನೆಗಳಾಗಿದ್ವು. ಆದ್ರೆ ಎಲ್ಲ ಜನರು ತುಂಬಾನೇ ಮೃದುವಾಗಿದ್ರು. ಬಹಳಷ್ಟು ಜನ ಅಲ್ಲಿಂದ ಸಿಟಿಗೆ ಕೆಲ್ಸಕ್ಕೆ ಹೊರಟೋಗಿದ್ರು. ಆದ್ರೆ ತಿಂಗಳಿಗೊಮ್ಮೆ ವಿಲಾಸ್ಪುರಕ್ಕೆ ಬಂದು ಹೋಗ್ತಾ ಇದ್ರು. ಹಳ್ಳಿಯ ಹೆಂಗಸರು ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲ್ಸ ಮಾಡಿ ಅವ್ರ ಜೀವನಕ್ಕೆ ಉಪಯೋಗಿಸ್ಕೊಳ್ತಿದ್ರು. ಏನಪ್ಪ ಮೋನು, ಎಲ್ಲಿಗೆ ಹೋಗ್ತಾ ಇದೀಯಾ? ಮನೆಗೆ ಹೋಗ್ಬಿಡಪ್ಪ, ಅಲ್ಲಿ ನೋಡು ಬಿರುಗಾಳಿ ಬರ್ತಾ ಇದೆ, ಮಳೆ ಬರುವ ಮುನ್ಸೂಚನೆ ಗೊತ್ತಾಗ್ತಾ ಇದೆ. ನನ್ನ ಅಪ್ಪ ಸಿಟಿಯಿಂದ ಇಲ್ಲಿಗೆ ಬರುವಾಗ ನನಗೋಸ್ಕರ ಗೊಂಬೆಗಳನ್ನ ತಕೊಂಡು ಬರ್ತಾರಂತೆ. ಆ ಗೊಂಬೆನ ತಾತ ನಾನು ನಿಮಗೆ ಕೊಡೋದೇ ಇಲ್ಲ. ಸರಿ ಸರಿ, ಇವಾಗ ಹೋಗು, ಅವ್ರು ಬರುವಾಗ ಸೀದಾ ಮನೆಗೆ ಬರ್ತಾರೆ. ಅಲ್ಲಿ ತನಕ ನೀನು ಮನೆ ಒಳಗಿರು, ನಿನ್ನ ಅಪ್ಪ ಮನೆಗೆ ಬರುವ ತನಕ ನೀನು ನಿಮ್ಮ ಅಮ್ಮನ ಜೊತೆ ಜೋಪಾನವಾಗಿರು. ಆಗ ಭಾರಿ ಮಳೆಯ ಸಂಕಟ ಇತ್ತು. ಇಡೀ ಹಳ್ಳಿಯವರು ಅವ್ರವ್ರ ಮನೆಯಲ್ಲಿ ಮಳೆ ನಿಲ್ಲೋದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರು. ಅಮ್ಮ ಅಪ್ಪ ಯಾವಾಗಮ್ಮ ಬರ್ತಾರೆ? ನಾನು ಎಷ್ಟೊತ್ತಿಂದ ಅವರಿಗೋಸ್ಕರ ಕಾಯ್ತಾ ಇದ್ದೀನಿ. ಬಂದ್ಬಿಡ್ತಾರೆ ಮಗ್ನೆ, ನೀನು ಆರಾಮಾಗಿರು, ನೋಡ್ತಾ ಇರು, ಅವರು ನಿನ್ಗೋಸ್ಕರ ಬಹಳಷ್ಟು ಗಿಫ್ಟ್ ತಗೊಂಡ್ ಬರ್ತಾರೆ. ಕೆಲವೇ ಸಮಯದಲ್ಲಿ ಇಡೀ ಹಳ್ಳಿಯಲ್ಲಿ ಜೋರ್ ಮಳೆ ಆಗುತ್ತೆ. ಇಡೀ ಹಳ್ಳಿ ಮುಳುಗೋ ಸಮಯ ಬರುತ್ತೆ. ಆಗ ಮೋನು ತಂದೆ ಅಲ್ಲಿಗೆ ಬಂದ್ಬಿಡ್ತಾರೆ. ಇಲ್ಲಿ ನೋಡಮ್ಮ, ನಾವು ಇವಾಗ್ಲೇ ಇಲ್ಲಿಂದ ಹೊರಗಡೆ ಹೋಗ್ಬೇಕು, ಇಲ್ಲ ಅಂದ್ರೆ ನಾವು ಇಲ್ಲೇ ಸಿಕ್ಕಾಕೊಳ್ತೀವಿ. ಸುಮಾರು ದಿನಗಳವರೆಗೆ ಈ ಮಳೆ ನಿಲ್ಲಲ್ಲ ಅಂತ ಹವಾಮಾನ ವರದಿಯಿಂದ ಹೇಳಿದ್ದಾರೆ. ನಾವು ಇಲ್ಲೇ ಇದ್ರೆ ಅದ್ರ ಮೇಲೆ ನಮ್ಮಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಆಗದೇ ಇಲ್ಲ. ಆದ್ರೆ ನಾವು ಎಲ್ಲಿಗಂತ ಹೋಗೋದು? ನಮ್ಮ ಮನೆ, ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ತಾನೆ. ಈಗ ನಮ್ಮ ಹತ್ರ ಯಾವುದೇ ರೇಷನ್ ಕೂಡ ಉಳ್ದಿಲ್ವಲ್ಲ, ಮತ್ತೆ ಈ ಮನೆ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವುದೇ ದಾರಿ ಕೂಡ ಇಲ್ವಲ್ಲ. ಅಪ್ಪ ನೀವು ನನಗೋಸ್ಕರ ಗೊಂಬೆನ ತಕೊಂಬಂದಿದ್ದೀರಾ ಇಲ್ವಾ? ಇಲ್ಲಿ ನೋಡಪ್ಪ, ನಾನು ಗೊಂಬೆನ ನಿನಗೆ ಆಮೇಲೆ ತೆಗೆದುಕೊಡ್ತೀನಿ, ಆದ್ರೆ ಈ ಸಲ ನಿನಗೋಸ್ಕರ ಈ ಪುಸ್ತಕನ ತಕೊಂಡ್ ಬಂದಿದ್ದೀನಿ, ಇದರಲ್ಲಿ ನಿನ್ನ ಕೊರತೆಗಳನ್ನ ಬರಿ. ಆಗ ಅವನನ್ನ ಗುಮ್ಮಡ್ ಚಿಕ್ಕಪ್ಪ ಕರೀತಾರೆ. ಇಲ್ಲಿ ನೋಡಪ್ಪ ಚಂದ್ರಕಾಂತ್, ಎಲ್ಲರೂ ನದಿಯ ಆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಮಳೆ ನಿಲ್ಲುವ ತನಕ ನಾವೆಲ್ಲರೂ ಅಲ್ಲೇ ಇರ್ತೀವಿ. ನಿಮಗೆ ಬೇಕಾದ ವಸ್ತುಗಳನ್ನ ತಕೊಂಡು ನಮ್ಮ ಜೊತೆ ಅಲ್ಲಿಗೆ ಬನ್ನಿ. ಆದ್ರೆ ನಾವಲ್ಲಿಗೆ ಬಂದು ಹೇಗಿರೋದು? ಅಲ್ಲಿದ್ದುಕೊಂಡು ಏನ್ ಮಾಡೋದು? ನೀನು ಮೊದಲು ನಿನ್ನ ಮನೇಲಿರುವ ವಸ್ತುಗಳನ್ನ ತಕೋ. ಅಕ್ಕಿ ಬೇಳೆ ಯಾವ್ದಿದ್ರು ಅದನ್ನು ತಕೋ. ನಾವು ಅಲ್ಲಿಗೆ ಹೋದ್ರೆ ಜೀವಂತವಾಗಿರ್ಲಿಕ್ಕಾಗದು, ಸ್ವಲ್ಪ ದಿನಗಳವರೆಗೆ ಅಲ್ಲೇ ಇರಬೇಕು. ಒಂದು ವೇಳೆ ಈ ನದಿಯ ನೀರೆಲ್ಲ ನಮ್ಮ ಮನೆ ಒಳಗೆ ಬಂತು ಅಂತ ಅನ್ಕೋ, ನಮ್ಮ ಮನೆ ಖಂಡಿತ ಇರೋದಿಲ್ಲ. ಚಂದ್ರಕಾಂತ್ ಅವನ ಪರಿವಾರ ಮತ್ತೆ ಬೆಲೆ ಬಾಳುವ ವಸ್ತುಗಳನ್ನು ತಗೊಂಡು ಇನ್ನೇನ್ ಹೋಗ್ತಿದ್ದ. ಮೋನು ಅವನ ಜೊತೆ ಪುಸ್ತಕ ತಗೊಂಡ. ಮಗ್ನೆ ನಿನ್ ಪುಸ್ತಕ ನನಗ್ ಕೊಡು, ಇಲ್ಲ ಅಂದ್ರೆ ನಿನ್ ಪುಸ್ತಕ ಮಳೆಲ್ ನೆಂದ್ ಹೋಗ್ಬಿಡತ್ತೆ. ಸರಿ ಮಾ. ಇಡೀ ಹಳ್ಳಿಯವರು ನದಿಯಿಂದ ಆ ಕಡೆ ಸಿಗ್ತಾರೆ. ಎಲ್ರೂ ಅವ್ರ ಕೈಯಲ್ಲಿ ಏನನ್ ತಗೊಂಡ್ ಹೋಗಕ್ಕಾಗುತ್ತೋ ಅದನ್ ತಗೊಂಡು ನದಿಯಿಂದ ಆ ಕಡೆ ಹೊರಟೋಗ್ತಾರೆ. ಒಬ್ರೊಬ್ರು ಊಟ ತಗೊಂಡ್ರೆ ಇನ್ನೊಬ್ಬೊಬ್ರು ಬಟ್ಟೆ ಮತ್ತೆ ಒಡವೆ ತಗೊಂಡಿದ್ರು. ಮತ್ತೆ ಇನ್ನು ಕೆಲವ ಹಳ್ಳಿಯವರು ಮಳೆ ನಿಲ್ಲೋದಕ್ಕೋಸ್ಕರನೇ ಕಾತುರದಿಂದ ಕಾಯ್ತಾ ಇರ್ತಾರೆ. ಪೂರ್ತಿ ಒಂದ್ ದಿನ ಆ ನದಿ ತೀರದಲ್ಲಿ ಕಳೆಯೋಷ್ಟ್ರಲ್ಲಿ ರೇಷನ್ ಕೂಡ ಉಳಿದಿರ್ಲಿಲ್ಲ, ಮತ್ತವ್ರಿಗಿರಕ್ಕೂ ಜಾಗ ಇರ್ಲಿಲ್ಲ. ಹೀಗೆ ನೀರ್ ಜಾಸ್ತಿ ಆಗ್ತಿತ್ತು. ಒಂದು ವೇಳೆ ಮಳೆ ಇದೇ ತರ ಸುರಿತಾ ಇದ್ರೆ ನಮ್ಮಲ್ಲಿ ಯಾರನ್ನೂ ಜೀವಂತವಾಗಿರಲ್ಲ. ನಾವು ಆ ಇಂದ್ರದೇವನಿಗೆ ಪೂಜೆ ಮಾಡ್ಬೇಕು, ಅವಾಗ ಏನಾದ್ರೂ ಒಂದು ದಾರಿ ಸಿಗಬಹುದು. ಅದನ್ನು ಬಿಟ್ಟು ನಮ್ಮಿಂದ ಇದನ್ನು ಏನು ಮಾಡ್ಲಿಕ್ಕಾಗಲ್ಲ. ಇಂದ್ರದೇವ ಕರುಣೆ ತೋರಿಸಿ, ನಮ್ಮ ಜೊತೆ ವಯಸ್ಸಾದವರು ಮಕ್ಕಳೆಲ್ಲ ಇದ್ದಾರೆ, ಕರುಣೆ ತೋರಿಸಿ, ಎಲ್ಲರ ಜೀವನೂ ಅಪಾಯದಲ್ಲಿದೆ. ಅವರ ಪ್ರಾರ್ಥನೆ ಕೇಳಿ ಒಂದು ದೊಡ್ಡ ಬೆಳಕು ಬರುತ್ತೆ, ಮತ್ತೆ ಇಂದ್ರದೇವ ಪ್ರತ್ಯಕ್ಷರಾಗ್ತಾರೆ. ಹೀಗೆ ಮಳೆ ಬರಲಿಕ್ಕೆ ಕಾರಣ ನೀವು ಮಾತ್ರ. ನಾನು ಪ್ರಕೃತಿನ ತಡೆದು ಮಳೆನ ನಿಲ್ಲಿಸ್ಲಿಕ್ಕಾಗಲ್ಲ, ಆದರೆ ನಿಮ್ಮನ್ನ ನನ್ನಿಂದ ಖಂಡಿತ ಕಾಪಾಡಲಿಕ್ಕಾಗುತ್ತೆ. ನಿನ್ನ ಮಗನ ಜೊತೆ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿರುವ ಹಾಳೆಗಳನ್ನ ಇಟ್ಕೊಂಡು ಅವನು ಎಷ್ಟು ಮನೆಗಳನ್ನ ಕಟ್ತಾನೋ ಆ ಮನೆಗಳು ನಿಜವಾಗ್ಲೂ ಮನೆಗಳಾಗುತ್ತೆ, ಮಳೆಯಲ್ಲಿ ನೆನೆಯಲ್ಲ. ಹಾಗೆ ಮಳೆ ನಿಂತ ಮೇಲೆ ಎಲ್ಲ ಮನೆಗಳು ಚೆನ್ನಾಗಿ ಆಗುತ್ತೆ. ಇಷ್ಟನ್ನ ಹೇಳಿ ಇಂದ್ರದೇವ ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಮೋನು ಪೇಪರ್ ಇಂದ ಬಹಳಷ್ಟು ಚಿಕ್ಕ ಮನೆಗಳನ್ನ ಮಾಡ್ತಾನೆ. ಅದನ್ನ ಕೆಳಗಡೆ ಇಡೋ ಅಷ್ಟರಲ್ಲಿ ನೋಡ್ತಾ ಇದ್ದ ಹಾಗೆ ದೊಡ್ಡ ಪೇಪರಿನ ಮನೆ ಅದಾಗ್ಬಿಡತ್ತೆ. ಇಡೀ ವಿಲಾಸ್ಪುರದವರು ಪೇಪರ್ ನ ಮನೇಲಿ ಇರಕ್ ಶುರು ಮಾಡ್ತಾರೆ. ಮಳೆ ಬಹಳ ಜೋರಾಗಿ ಬರ್ತಾನೆ ಇತ್ತು. ಅಮ್ಮ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಮ್ಮ, ತಿನ್ಲಿಕ್ಕೆ ಏನಾದ್ರೂ ಕೊಡಿ. ಈ ತರ ಸುರಿತಿರುವ ಮಳೆಯಲ್ಲಿ
ನಮ್ಮ ಜೊತೆ ಇದ್ದ ಎಲ್ಲ ಅಡುಗೆ ಸಾಮಾನುಗಳು ಖಾಲಿಯಾಗಿದೆ. ಇವಾಗ ಮಕ್ಕಳ ಹಸಿವನ್ನು ತೀರಿಸಲಿಕ್ಕೆ ನಾವು ಏನು ಮಾಡೋದು? ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹಾಗೆ ನಡ್ಕೊಂಡು ಹೋಗ್ಬಿಡ್ತಾನೆ. ಏನಾಯ್ತಪ್ಪ ಚಂದ್ರಕಾಂತ್, ಈ ಮಳೆಯಲ್ಲಿ ಯಾಕೆ ಹೊರಗಡೆ ಸುತ್ತಾಡ್ಕೊಂಡಿದ್ಯಾ? ಏನು ಹೇಳೋದಯ್ಯ, ನನ್ನ ಮಗ ಹೆಂಡತಿ ಇಬ್ಬರಳನ್ನು ಹಸಿವಲ್ಲಿ ಒದ್ದಾಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಏನಾದರೂ ಮಾಡಿಲ್ಲ ಅಂದರೆ ಏನಾದರೂ ತಪ್ಪಾಗುತ್ತಯ್ಯ. ಏನೋ ದೇವ್ರ ಪುಣ್ಯದಿಂದ ಈ ಮನೆ ಒಳಗೆ ಮಳೆ ನೀರು ಬರದೇ ಇದೆ. ಆದರೆ ನಮ್ಮ ನಿಜವಾದ ಮನೆಯೆಲ್ಲ ನೀರೊಳಗೆ ಮುಳುಗಿ ಹೋಗಿದೆ. ನನ್ನ ಗ್ರಾಮದ ಮನೆಯಲ್ಲಿ ಸ್ವಲ್ಪ ಅಕ್ಕಿನೂ ಸ್ವಲ್ಪ ಮಸಾಲನೂ ಇದೆ. ನಾವು ಹೇಗಾದರೂ ಕಷ್ಟಪಟ್ಟು ಅಲ್ಲಿಗೆ ಹೋಗ್ಬಿಟ್ರೆ ಸ್ವಲ್ಪ ದಿನಕ್ಕೆ ತಿನ್ನುವಷ್ಟು ವಸ್ತುಗಳು ಅಲ್ಲಿ ಸಿಗುತ್ತೆ. ನನ್ನ ಮನೆಯಲ್ಲಿ ನಾನು ಸಿಟಿಯಿಂದ ತಗೊಂಬಂದಿರುವ ಚೀಲ ಇದೆ. ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಯಾವುದಾದ್ರೂ ತಯಾರಿ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಮಿಂಚು ಮತ್ತೆ ಭಾರಿ ಮಳೆಯಲ್ಲಿ ಹೇಗೋ ಅವರ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡು ಮುಳುಗೋಗಿರುವಂತ ಅವರ ಹಳ್ಳಿ ವಿಲಾಸ್ಪುರಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಅವರ ಕತ್ತಿನವರೆಗೆ ನೀರು ತುಂಬಿಕೊಂಡ್ಬಿಟ್ಟಿದೆ ಅಂತ. ಇಲ್ಲಿ ನಮ್ಮ ಕುತ್ತಿಗೆ ತನಕ ನೀರು ಇದೆ. ನಮ್ಮ ಮನೆಯಲ್ಲಿರುವ ಅಡಿಗೆ ಸಾಮಾನೆಲ್ಲ ಈ ನೀರಲ್ಲಿ ಒದ್ದೆಯಾಗಿರುತ್ತೆ ಅಲ್ವಾ? ನಾವಿಲ್ಲಿಂದ ವಾಪಸ್ ಹೋಗೋದೆ ಒಳ್ಳೆಯದು. ಇಲ್ಲ ಇಲ್ಲ, ನಾನು ಆಹಾರದ ವಸ್ತುಗಳನ್ನೆಲ್ಲ ಮೇಲೆ ಡ್ರಮ್ ಒಳಗೆ ಇಟ್ಟಿದ್ದೀನಿ. ಆದ್ರಿಂದ ಒಳಗಿರುವ ವಸ್ತುಗಳು ಖಂಡಿತ ಒದ್ದೆಯಾಗಿರೋದಿಲ್ಲ. ಅದನ್ನು ತಗೊಂಬಂದ್ರೆ ನಮಗೆ ಆಹಾರಕ್ಕಾಗುತ್ತೆ. ಸರಿ ಇರಿ, ನಾನು ಹೋಗಿ ತಗೊಂಬರ್ತೀನಿ, ನೀವು ಇಲ್ಲೇ ಇರಿ. ಚಂದ್ರಕಾಂತ್ ಗುಮ್ಮಡ್ ಚಿಕ್ಕಪ್ಪನ ಮನೆಗೆ ಹೋಗಿ ಅವ್ರ ಮನೆ ಅರ್ಧಕ್ಕೆ ತುಂಬೋಗಿತ್ತು. ಅಲ್ಲಿ ಹೋಗಿ ರೇಷನ್ನ ತಗೊಂಡು ಆಚೆ ಬರ್ತಾನೆ. ಗುಮ್ಮಡ್ ಚಿಕ್ಕಪ್ಪ ಮತ್ತೆ ಚಂದ್ರಕಾಂತ್ ಎಲ್ಲ ರೇಷನ್ನ ತಗೊಂಡು ಪೇಪರ್ನ ಮನೆಗಳ ಹತ್ರ ಬರ್ತಾರೆ. ಈ ರೇಷನ್ನ ನೋಡಿ ಇಡೀ ಹಳ್ಳಿಯವರು ಬಹಳ ಸಂತೋಷ ಪಡ್ತಾರೆ. ಈ ಅಕ್ಕಿಯಿಂದ ನಾವು ಕಿಚಡಿ ಮಾಡ್ಕೊಂಡು ತಿನ್ಬೋದು. ಈ ರೀತಿ ನಾವು ಇನ್ನೂ ಸ್ವಲ್ಪ ದಿನ ಆರಾಮಾಗಿಲ್ಲಿರಬಹುದು. ಮತ್ತೆ ಎಲ್ರಿಗೂ ಹೊಟ್ಟೆ ತುಂಬಿಡುತ್ತೆ. ಪೂರ್ತಿ ಎರಡು ದಿನ ಕಳೆದ್ಮೇಲೆ ಮಳೆ ನಿಧಾನವಾಗಿ ಕಮ್ಮಿ ಆಗತ್ತೆ. ಮಳೆ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈ ತರನೇ ಹೋದ್ರೆ ನಮ್ಮ ಗ್ರಾಮ ನಮಗೆ ಸಿಗುತ್ತೆ. ನಾವು ಪುನಃ ಅಲ್ಲಿಗೆ ಹೋಗ್ಬಿಟ್ಟು ಬದುಕಬಹುದು. ಕೆಲವೇ ಕ್ಷಣಗಳಲ್ಲಿ ಮಳೆ ನಿಂತು ಹೋಗುತ್ತೆ. ಮತ್ತೆ ಎಲ್ರು ಬಹಳ ಸಂತೋಷ ಪಡ್ತಾರೆ. ಮಳೆ ನಿಂತು ಹೋದ ಕೂಡ್ಲೆ ಇಂದ್ರದೇವ ಹೇಳಿದ ಹಾಗೆ ಆ ಪೇಪರ್ನ ಮನೆಗಳು ಹಾಗೆ ಮಾಯವಾಗ್ಬಿಡ್ತವೆ. ಎಲ್ರು ಅವರ ಹಳ್ಳಿ ವಿಲಾಸ್ಪುರಕ್ಕೆ ಹೋಗಿ ಮಳೆ ನೀರು ಕಡಿಮೆ ಆಗೋದಕ್ಕೆ ಕಾಯ್ತಾ ಇರ್ತಾರೆ. ಅರೆ, ಇಷ್ಟು ದಿನ ಮನೆಯೆಲ್ಲ ನೀರಲ್ಲಿ ಒದ್ದೆಯಾಗಿದ್ರು ಸಹ ಯಾವ್ದನ್ನು ಬಿದ್ದೋಗಿಲ್ಲ. ಎಲ್ಲ ದೇವರ ಮಹಿಮೆ. ಹೌದು ಮಗ್ನೆ, ನೀನೀಗ ಇಲ್ಲಿರ್ತೀಯ. ಇಡೀ ಹಳ್ಳಿಯವರು ಅವರ ಮನೆಗಳು ಹಾಗೆ ಇರೋದನ್ನ ನೋಡಿ ಸಂತೋಷವಾಗಿ ಅವರ ಜೀವನ ನಾವು ವಿಲಾಸ್ಪುರದಲ್ಲಿ ಸಾಗಿಸ್ತಾರೆ.